ಇದು ಎಚ್ ಎಸ್ ಆರ್ ಲೇಔಟಲ್ಲಿರೋವಂಥ ಒಂದು ಏರಿಯಾ. ಇಲ್ಲಿ ಏನು ಅಂತ ಅಂದರೆ, ಇಲ್ಲಿ ನೋಡ್ಬೋದು ಮನೆ. ಇವತ್ತು ಸಂಡೇ, ಇವತ್ತು ಭಾನುವಾರ. ಇದು ವೆಹಿಕಲ್ಲು ಏನಂತ ಅಂದರೆ, ಇದು ಸರ್ಕಾರಿ ವೆಹಿಕಲ್. ಇಲ್ಲಿ ನೋಡ್ಬೋದು ಸರ್ಕಾರಿ ವಾಹನ, ಸರ್ಕಾರ ಕರ್ನಾಟಕ. ಇದೆಲ್ಲಿರಬೇಕು ಅಂದರೆ ಆಫೀಸಲ್ಲಿರಬೇಕು. ಆರ್ಟಿಕಲ್ 174 ಪ್ರಕಾರ ಇದರಲ್ಲಿ ಸ್ಪೆಸಿಫಿಕ್ಕಾಗಿ ಕೊಟ್ಟಿದ್ದಾರೆ, ಎಲ್ಲಿಂದ ಎಲ್ಲಿಗೆ ಹೋದ್ರಿ, ಯಾವ ಟೈಮಿಂದ ಯಾವ ಟೈಮ್ಗೆ ಹೋದ್ರಿ, ಎಲ್ಲಿಂದ ಎಲ್ಲಿವರೆಗೂ ಟೈಮ್ ಡೇ ಟು ಟೈಮು, ಪ್ಲಸ್ ಎಷ್ಟು ಎಕ್ಸ್ಪೆಂಡಿಚರ್ ಅಂತ ಆಗಿದೆ ಪೆಟ್ರೋಲ್ ಅಂತ ಬಿಟ್ಟಿದ್ದು ತೋರಿಸ್ಬೇಕು. ಅದಕ್ಕೆ ಇನಿಷಿಯಲ್ ಆಫ್ ದಿ ಆಫೀಸರ್ ಅವರ ಜವಾಬ್ದಾರಿ ಅವರಾಗಬೇಕು. ಅದೇ ಇನ್ನೊಂದು ಕಾಲಮ್ ನಂಬರ್ 9 ಇನ್ನೊಂದು ಇದೆ, ಇನಿಷಿಯಲ್ ಆಫ್ ದ ಡ್ರೈವರ್ ಅಂತ. ಅಂದರೆ ಇವರಿಬ್ಬರೂ ಸೇರಿ ಸಿಗ್ನೇಚರ್ ಮಾಡಬೇಕು, ಅದು ಅಥೆಂಟಿಕ್ ಆಗಿರೋದು. ಇವರೇನು ಮಾಡ್ತಾರೆ, ಎಲ್ಲ ಆಫೀಸರ್ ಅಂತ ಆಗ್ಬಿಟ್ಟು ಡ್ರೈವರಲ್ಲೂ ಪಾಪ ಇನ್ನೋಸೆಂಟ್ಸು, ಅನ್ಎಜುಕೇಟೆಡ್ಸು, ಗೊತ್ತಾಗಲ್ಲ ಅವ್ರಿಗೆ. ಇದೆಲ್ಲ ರೆಗ್ಯುಲರ್ ಡ್ರೈವರ್ಸ್ ಅಲ್ದಿರ, ಇವರೆಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಡ್ರೈವರ್ಸನ್ನು ತೊಗೊಂಡ್ಬಿಟ್ಟು ಅವ್ರು ಬರೀ 12,000 ರೂಪಾಯಿ 13,000 ರೂಪಾಯಿ ಸಂಬಳ ಕೊಟ್ಕೊಂಡು ಇವಾಗ 25-30,000 ರೂಪಾಯಿ ಡ್ರಾ ಮಾಡ್ತಾಯಿದ್ದಾರೆ ಸರ್ಕಾರದಲ್ಲಿ. ದ ರಿಮೈನಿಂಗ್ ಅಮೌಂಟ್ ಏನು ಮಾಡ್ತಾರೆ, ಆ ಕಡೆ ಡ್ರಾಯಿಂಗ್ ಆಫೀಸರು ಪ್ಲಸ್ ಈ ಕಡೆ ಕಾಂಟ್ರಾಕ್ಟು ಆ ಏಜೆನ್ಸಿ ಇವಿಬ್ಬರನ್ನು ಡಿವೈಡ್ ಮಾಡ್ಕೋತಾರೆ. ಡಿವೈಡ್ ಮಾಡ್ಕೊಂಡು ಇವರು ಮಾತ್ರ 12,000 ರೂಪಾಯಿ ಸಂಬಳ ಕೊಡ್ತಾಯಿದ್ದಾರೆ. ಲಕ್ಸುರಿಯಾಗಿ ಡ್ರೀಪ್ ಮಾಡೋಕ್ಕೆ ಇವರು ಸರ್ಕಾರ ಇವರು ಅಪ್ಪಂದಲ್ಲ, ಮಾತು ಕೇಳ್ತೀನಿ. ಅಧಿಕಾರ ಅವ್ರ ಕೈಲಿ ಇಟ್ಕೊಂಬಿಟ್ಟು ದುರುಪಯೋಗ ಮಾಡ್ತಾಯಿದ್ದಾರೆ. ಫಸ್ಟ್ ಆಫ್ ಆಲ್ ನಾನು ಹೇಳಬೇಕು ಅಂತಂದರೆ, ತಂದೆ ಆದವನು ಸ್ಟ್ರಿಕ್ಟ್ ಆಗಿರಬೇಕು. ಒಬ್ಬ ಸಿ ಎಮ್ ಆಗಲಿ, ಒಬ್ಬ ಚೀಫ್ ಸೆಕ್ರೆಟ್ರಿ ಆಗಲಿ, ಇಂಥ ಮುಖ್ಯವಾಗಿರ್ತಕ್ಕಂಥವ್ರು ಅವ್ರು ಸ್ಟ್ರಿಕ್ಟ್ ಆಗಿದ್ದರೆ ಕೆಳಗಿನವರೆಲ್ಲ ಸ್ಟ್ರಿಕ್ಟ್ ಆಗಿರ್ತಾರೆ. ಇವ್ರ ಗಾಡಿಗಳೆಲ್ಲ ತರಿಸ್ಕೊಂಬಿಟ್ಟು ಅವ್ರು ದುರುಪಯೋಗ ಮಾಡೋಕ್ಕೆ ಶುರು ಮಾಡಿದ್ರೆ ಅವರು ಉಪಯೋಗಿಸ್ತಾರೆ, ನಾವು ಯಾಕೆ ಉಪಯೋಗಿಸ್ಬಿಟ್ಟು ಇವರು ಉಪಯೋಗಿಸ್ತಾ ಇದ್ದಾರೆ. ಹೀಗಾಗಿ ಇವತ್ತು ನಮ್ಮ ದೇಶ ಹಾಳಾಗಿ ಹೋಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಇದೆ. ಯಾಕಂದರೆ ದಿ ಗೌರ್ಮೆಂಟ್ ಇಟ್ಸ್ ಇಸ್ ಎ ಪ್ರಾಪರ್ಟಿ ಆಫ್ ದಿ ಪಬ್ಲಿಕ್. ಈ ಸಾರ್ವಜನಿಕರನ್ನು ಪೋಲ್ ಮಾಡ್ತಾ ಇರೋದು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಒಬ್ಬ ಅಧಿಕಾರಿಗೆ ಒಂದು ದಿನಕ್ಕೆ 1,000 ರೂಪಾಯಿ ಪೆಟ್ರೋಲ್ ಖರ್ಚಾಗ್ತಾ ಇದೆ. ಅದರೊಳಗೆ ತಿಂಗಳು 30,000 ರೂಪಾಯಿ ಆಯಿತು, ಒಂದು ವರ್ಷಕ್ಕೆ 360,000 ರೂಪಾಯಿ ಆಯಿತು ಒಂದು ವೆಹಿಕಲ್ಗೆ. ವಾಟ್ ಅಬೌಟ್ ಫಾರ್ 1,20,000 ವೆಹಿಕಲ್ಸು? 3,000 ಕೋಟಿ ರೂಪಾಯಿ ವಾರ್ಷಿಕ ನಷ್ಟ ಆಗ್ತಾ ಇದೆ ಸರ್ಕಾರಕ್ಕೆ ಅಪ್ರಾಕ್ಸಿಮೇಟ್ ಆಗಿ. ನಾನು ಹೇಳೋದು ಒಂದೇ, ಸಿ ಎಮ್ ಇರ್ಬೋದು, ಚೀಫ್ ಸೆಕ್ರೆಟರಿ ಇರ್ಬೋದು, ಯಾರೇ ಇರ್ಬೋದು, ಅಥವಾ ಅವರಿಬ್ಬರಿಗೆ ಎಕ್ಸಾಂಪ್ಷನ್, ಬಿಕಾಸ್ ಭಾಳ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಒಬ್ಬ ಐ ಎ ಎಸ್ ಆಫೀಸರ್ ಇರ್ತಾನೆ, ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಅಂಥವ್ರಿಗೆ ಪಿಕಪ್ ಡ್ರಾಪ್ ಮಾಡಿಕೊಂಡ್ರೆ ಭಾಳ ಕಮ್ಮಿ ಆಗುತ್ತೆ, ಅದೇನಂತ ದುರುಪಯೋಗ ಅನಿಸೋದಿಲ್ಲ. ಆದರೆ ಒಬ್ಬ ಮ್ಯಾನೇಜರ್, ಒಬ್ಬ ಆಫೀಸ್ ಸೂಪರಿಂಟೆಂಡೆಂಟ್ ಇರ್ತಾನೆ, ಒಬ್ಬ ಸೆಕ್ರೆಟರಿ ಇರ್ತಾನೆ, ಅವರಿಗೆಲ್ಲ ಅಲಾಟ್ಮೆಂಟ್ ಆಫ್ ವೆಹಿಕಲ್ಸೇ ಇರಲ್ಲ. ಅವರೆಲ್ಲ ಒಂದೊಂದು ವೆಹಿಕಲ್ ತೊಗೊಂಡು ಇದು ಮಾಡ್ತಾರೆ, ಅಫೀಷಿಯಲ್ ಟಪಾರ್ ಅಂತ ಬಿಡ್ತಾರೆ. ಅಫೀಷಿಯಲ್ ಅಂದರೆ ಏನು ಅಫೀಷಿಯಲ್ ತೊಗೊಂಡಿದ್ದೀವಿ, ಏನು ತೊಗೊಂಡೋದ್ಯಾ, ಪರ್ಪಸ್ ಆಫ್ ಜರ್ನಿ ಏನು, ಎಲ್ಲಿಂದ ಎಲ್ಲಿಗೆ ಹೋಗಿದ್ಯಾ, ಯಾವ ಟೈಮಿಂದ ಯಾವ ಟೈಮ್ಗೆ ಹೋಗಿದ್ಯಾ, ಎಕ್ಸ್ಪೆಂಡಿಚರ್ ಪೆಟ್ರೋಲ್ ಎಷ್ಟಾಯಿತು ಅಂದ್ಬಿಟ್ಟು ಅದೆಲ್ಲ ಅಬ್ಸ್ಟ್ಯಾಕ್ಟಲ್ಲಿ ತೋರಿಸ್ತಾರೆ ತಿಂಗಳಿಗೊಂದ್ಸಾರಿ. ಎಲ್ಲ ಆಫೀಷಿಯಲ್ಲೇ ಟಪಾಲ್ ಅಂತ ಕೊಡ್ಬಿಟ್ಟಿದ್ದಾರೆ, ಚೀಟಿಂಗ್ ಲೈಕ್ ಎನಿಥಿಂಗ್. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ನೋಡಿ, ಇವಾಗ ಏನೋ ಅಕಸ್ಮಾತು ಒಂದು ಸಣ್ಣ ತಪ್ಪು ಮಾಡಿಬಿಟ್ಟು ಅಂತಂದರೆ ಕೋರ್ಟ್ ಇಷ್ಟುದ ಪನಿಷ್ಮೆಂಟ್ ಕೊಡ್ತಾರೆ. ಇವತ್ತು ನಾನು ಹೇಳಿದ್ನಲ್ಲ, ರಾಜ್ಯಾಂಗ, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಎಲ್ಲ ಹದಗೆಟ್ಟು ಹಾಳಾಗೋಗ್ಬಿಟ್ಟಿದೆ. ಎಲ್ಲರೂ ರೂಲ್ಸ್ ರೆಗ್ಯುಲೇಷನ್ಸು ಅನ್ನೋದೊಂದು ಯಾರೂ ಫಾಲೋ ಮಾಡ್ತಾ ಇಲ್ಲ. ತಂದೆ ಆದ್ರೂ ಚೆನ್ನಾಗಿ ಹೆಂಡ ಕೊಡ್ಬಿಟ್ಟು ಬಂದು, ಮಗ ಹೆಂಡ ಕೊಡಿ ಬರ್ತಕ್ಕಲ್ಲ, ಇದು ಶುದ್ಧ ತಪ್ಪು ಅಂತ ಅಡ್ವೈಸ್ ಮಾಡ್ದಂಗಿದೆ ಇವರೇ. ಇವತ್ತು ದಿಸ್ ಇಸ್ ಅಡ್ಮಿನಿಸ್ಟ್ರೇಷನ್. ಯಾವುದೇ ಸರ್ಕಾರ ಬರಲಿ, ಇದೇ ಥರ ಲೂಟಿ ಮಾಡ್ತಾ ಇದ್ದಾರೆ ಹೊರತು ಸರ್ಕಾರದಲ್ಲಿ ನಿಜವಾಗಲೂ ಸಾರ್ವಜನಿಕ ಸೇವೆ ಮಾಡ್ತಾ ಇಲ್ಲ. ಇವರೆಲ್ಲ ಸಾರ್ವಜನಿಕ ಸೇವೆ ಮಾಡೋಕ್ಕೆ ಬಂದಿರತಕ್ಕಂಥವ್ರು ರಾಜಕಾರಣಿಗಳು, ಅವ್ರು ಇವತ್ತು ನಿಜ ಹೊಡಿತಾ ಇದ್ದಾರೆ ಲೂಟಿ ಅಂತಂದು ಹೇಳ್ತಿರೋದು ಆ ಥರ ಆಗ್ತಾ ಇದೆ. ಭ್ರಷ್ಟಾಚಾರ ತುಂಬ ತುಳುಕಾಗ್ತಾ ಇದೆ. ಈ ಬಗ್ಗೆ ಎಷ್ಟೇ ದೂರು ಕೊಟ್ಟರು ಸರ್ಕಾರ ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ. ಯಾಕಂದ್ರೆ ಕ್ರಮ ಕೈಗೊಳ್ಳಬೇಕಾದವರೇ ಭ್ರಷ್ಟಾಚಾರ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಪೋಲಾಗುತ್ತಿರುವುದು ಸಾರ್ವಜನಿಕರ ಅಮೂಲ್ಯ ಹಣ. ಹಾಗಾಗಿ ಇಲ್ಲಿ ಸಾರ್ವಜನಿಕರೇ ಎಚ್ಚೆತ್ತುಕೊಂಡು ಸರ್ಕಾರಿ ವಾಹನಗಳ ದುರ್ಬಳಕೆ ಬಗ್ಗೆ ದೂರು ಕೊಟ್ಟು ಈ ಕೆಟ್ಟ ಪದ್ಧತಿಗೆ ಬ್ರೇಕ್ ಹಾಕಬೇಕು. ಈ ಒಂದು ಇನೋವಾ ಗಾಡಿ, ಸರ್ಕಾರಿ ಗಾಡಿ, ಈ ಮನೆ ಮನೆ ನಿಂತಿದೆ. ಇದು ಯಾರು ಹೇಳಲ್ವಾ? ಇದು ಕೇಳದೇ ಇಲ್ವಾ? ಇದಕ್ಕೆ ಪೆಟ್ರೋಲ್ಗೆ ದುಡ್ಡು ಅಮೌಂಟ್ ಯಾರು ಕೊಡ್ತಾರೆ? ಇವ್ರು ಮನೆಯಿಂದ ಆಫೀಸ್ಗೆ, ಆಫೀಸ್ಗೆ ಸ್ವಂತ ವೆಹಿಕಲ್ ಇಟ್ಕೋಬೇಕು, ಸ್ವಂತ ವೆಹಿಕಲ್ನ ಮನೆ ಒಳಗಡೆ ನಿಲ್ಸ್ಕೊಂಡು ಅವ್ರ ವೆಹಿಕಲ್ನ ಒಳಗಡೆ ಮನೆ ಒಳಗಡೆ ಇಟ್ಕೊಂಡು ಸರ್ಕಾರಿ ವೆಹಿಕಲ್ಲಿ ಇವ್ರು ತಿರುಗಾಡ್ತಾರೆ. ಇದು ಬದಲಾವಣೆ ಆಗಬೇಕು, ಸರ್ಕಾರ ಗಮನ ಹರಿಸ್ಬೇಕು, ಇದಕ್ಕೆ ಕಠಿಣ ಕ್ರಮ ತಗೋಬೇಕು ಅಂತ ಹೇಳ್ತಾ ಬದಲಾವಣೆ ಆದಿ ವಿಜಯ ಟೈಮ್ಸ್. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.